ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಡ್ರೂಮ್ ಮ್ಯಾಕ್ ಆ್ಯಂಡ್ ಟೈರ್ ಅವರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೂ ಕೆಲವು ಚಿಕ್ಕ ಪುಟ್ಟ ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವೇನು ಮಾಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಲೈವ್ ಇಂದು ವ್ಯೂವರ್ಶಿಪ್ನ ನೋಡೋದಾದ್ರೆ ಸ್ವಲ್ಪ ಸಕ್ಕತ್ತು ಲೇಟ್ ಆಗಿದೆ ಅಂತ ಅನಿಸುತ್ತೆ ಸ್ಮ್ಯಾಕ್ ಡೌನ್ ಆಗಿಬಿಟ್ಟು ಮಂಡೇ ನೈಟ್ ರಾ ಕೂಡ ಬಂದಿದೆ ಆದರೆ ನಾನು ಇವಾಗ ನಿಮಗೆ ಸ್ಮ್ಯಾಕ್ ಡೌನ್ ಲೈವ್ ಇಂದು ವ್ಯೂವರ್ಶಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ನಾವು ಈ ವಾರದ ಸ್ಮ್ಯಾಕ್ ಡೌನ್ ಲೈವಿಂದ ವ್ಯೂವರ್ಶಿಪ್ ನೋಡಿದ್ರೆ ಟೂ ಪಾಯಿಂಟ್ ಜೀರೋ ಸೆವೆನ್ ಮಿಲಿಯನ್ ವ್ಯವರ್ಶಿಪ್ ಬಂದಿದೆ ಈ ವಾರದ ಸ್ಮ್ಯಾಕ್ ಡೌನು ಟೇಪ್ ಸ್ಮ್ಯಾಕ್ ಡೌನ್ ಆಗಿತ್ತು ಆ್ಯಂಡ್ ರೂಮರ್ಸ್ಗಳೆಲ್ಲ ಬಂದಿತ್ತು ಆ್ಯಂಡ್ ನಾನು ನಿಮಗೆ ಬೇಗನೆ ವೀಡಿಯೋ ಮಾಡಿ ತಿಳಿಸಿದ್ದೆ ಈ ವಾರದ ಸ್ಮ್ಯಾಕ್ ಡೌನಲ್ಲಿ ಏನೇನಾಗುತ್ತೆ ಅಂತ ಆದರೂ ಕೂಡ ಜನ ನೋಡಿದರೆ ಆ್ಯಂಡ್ ಟೂ ಪಾಯಿಂಟ್ ಜೀರೋ ಸೆವೆನ್ ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ ಸೊ ಇದಕ್ಕಿಂತ ಸ್ಮ್ಯಾಕ್ ಡೋನಿಗೆ ಇನ್ನೇನು ಬೇಕು ಅಲ್ವಾ ಸೊ ಚೆನ್ನಾಗಿತ್ತು ಸ್ಮ್ಯಾಕ್ ಡೋನು ಡ್ರೂ ಮ್ಯಾಕೆಂಟ್ ಅವರು ರೆಡ್ ಲೈನ್ನೇ ಫುಲ್ ಉಡಿಸ್ ಮಾಡಿ ಹಾಕಿದ್ರು ಸೊ ಡಿಸರ್ವ್ ಮಾಡಿದೆ ಅಂತ ಅನ್ಕೋತೀನಿ ಈ ವ್ಯೂವರ್ಶಿಪ್ನ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಯಲ್ ರಂಬಲ್ ಪೇಪರ್ ಯುನ ಜಾಗ ಅಡ್ವರ್ಟೈಸ್ ಆಗಿದೆ ಎಸ್ ನಮಗೆ ಇದು ಕೂಡ ಟೆಕ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ ಟೆಕ್ಸಸ್ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಾಯಲ್ ರಂಬಲ್ನ ಗೆದ್ದಿದ್ರಲ್ಲ ಅದೇ ಸ್ಟೇಡಿಯಮಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ರಾಯಲ್ ರಂಬಲ್ಲು ಕೂಡ ಬರ್ತಾ ಇದೆಯಾ ಅಂತ ಎಂಡ್ ಡಬ್ಲ್ಡಬ್ಲ್ಯೂ ಆನ್ ಬಿ ಟಿ ಸ್ಪೋರ್ಟ್ಸ್ ಅವರು ಟ್ವೀಟ್ನ ಕೂಡ ಮಾಡಿದ್ದಾರೆ ಸೊ ಆ ಜಾಗಕ್ಕೆ ಮತ್ತೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಿ ರಾಯಲ್ ಟ್ರೆಂಬಲ್ ಏನಾದ್ರು ಗೆದ್ಬಿಟ್ರೆ ಅದಕ್ಕಿಂತ ಖುಷಿಯಾದ ವಿಚಾರ ಬೇರೆ ಇಲ್ಲ ಸೊ ಆ ಥರ ಕೇಳ್ಕೊಳ್ಳೋಣ ಆದಷ್ಟು ಬೇಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಬರಲಿ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಕ್ಲಾಶ್ ಹೇಳ್ತಾ ಕ್ಯಾಸಲ್ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರಬಹುದು ಬಟ್ ಸೂಪರ್ ಸ್ಟಾರ್ಸ್ಗೆಲ್ಲ ಇಂಟರ್ವ್ಯೂ ಆಗುತ್ತೆ ಚಿ ಚಿ ಅಲ್ಲ ಅಲ್ಲ ಫ್ರೆಸ್ ಕಾನ್ಫರೆನ್ಸ್ ಆಗುತ್ತೆ ಎಸ್ ಆ ಫ್ರೆಂಡ್ಸ್ ಫ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಇಂಟೈಯರ್ ಅವ್ರಿಗೂ ಕೂಡ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಮೊದಲನೇದಾಗಿ ಹೇಗೆ ಅನ್ನಿಸ್ತು ಆ ಮ್ಯಾಚಿನ ಬಗ್ಗೆ ಎಲ್ಲ ಕೇಳಿದಾಗ ಅವರು ಫುಲ್ಲು ಹ್ಯಾಪಿಯಾಗಿ ಹೇಳ್ತಾರೆ ನಾನು ಇಲ್ಲಿ ವರ್ಕ್ ಮಾಡಿದ್ದೆ ಪಾರ್ಟ್ ಟೈಮ್ ಜಾಬ್ ಮಾಡಿದೆ ಆ್ಯಂಡ್ ಎಲ್ಲರೂ ಕೂಡ ಧನ್ಯವಾದವನ್ನು ತಿಳಿಸ್ತಾರೆ ಡಬ್ಲ್ಯೂ ಡಬ್ಲ್ಯೂ ಟೀಮ್ಗೆ ಆ್ಯಂಡ್ ಇಲ್ಲಿನ ಯು ಕೆ ಕ್ರೌಡ್ಗೆ ಆ್ಯಂಡ್ ಗೌರ್ನಮೆಂಟ್ಗೆಲ್ಲ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಡ್ರೂಮ್ ಆ್ಯಕೆಂಟೈರಡು ಮ್ಯಾಚಲ್ಲಿ ಅವರ ಪರ್ಫಾಮೆನ್ಸು ಚೆನ್ನಾಗಿತ್ತಂತೆ ಆ್ಯಂಡ್ ಇದೇ ಲಾಸ್ಟ್ ಟೈಮ್ ಅಲ್ಲ ಇದು ಬರೀ ಬಿಗಿನಿಂಗ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಇನ್ನು ಯಾವಾಗ ನಮಗೆ ಕಾರ್ಡಿಫಲ್ಲಿ ಕ್ಲಾಶ್ ಇರ್ತಾ ಕ್ಯಾಸಲ್ ಅಂತ ದೊಡ್ಡ ದೊಡ್ಡ ಶೋಗಳನ್ನು ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ನೆಕ್ಸ್ಟ್ ಅಪ್ಡೇಟ್ ಕೂಡ ಡ್ರೂ ಮ್ಯಾಕೆಂಟೈಯರ್ ಅವರ ಬಗ್ಗೆನೇ ಇದೆ ಝೀರೋ ನ್ಯೂಸ್ ಅವರ ರಿಪೋರ್ಟ್ ಪ್ರಕಾರ ಡ್ರೂಮ್ ಮ್ಯಾಕೆಂಟೈರ್ ಅವರಿಗೆ ಟೈರ್ ಅವ್ರಿಗೆ ರಸ್ಸಲ್ ಮೆನೆಯದಾಗೆ ಯಾರ ಜೊತೆ ಮ್ಯಾಚ್ ಆಡಬೇಕು ಅಂತ ಡಬ್ಲ್ಡಬ್ಲ್ಯೂ ಇನ್ನೂ ಪ್ಲಾನ್ ಮಾಡಿಲ್ವಂತೆ ಆ್ಯಂಡ್ ಯಾವುದೇ ರೀತಿಯ ಪ್ಲಾನ್ ಇಲ್ವಂತೆ ಡ್ರೂಮ್ ಮ್ಯಾಕ್ ಟೈಯರ್ ಅವರಿಗೆ ರಸ ಮೆನಿಯರ್ ತರ್ಟಿ ನೈನ್ಗೆ ಸೊ ಡ್ರೂಮ್ ಮ್ಯಾಕೆಂಟೈರ್ ಅವರು ರಸಮಿನಿಯಾ ತರ್ಟಿ ನೈನಲ್ಲಿ ಇದ್ದೇ ಇರ್ತಾರೆ ಆ್ಯಂಡ್ ಒಂದೂ ಒಂದು ಎಲ್ಲರೂ ಕೂಡ ಕಾಣಿಸ್ಕೊಂಡೆ ಕಾಣಿಸ್ಕೋತಾರೆ ಬಟ್ ಈಗ ಸ ಅರ್ಲಿಯರ್ ರಿಪೋರ್ಟ್ಸ್ ಇದು ಸೊ ಮುಂದೆ ಮ್ಯಾಚ್ ಬುಕ್ ಆಗಿ ಆಗುತ್ತೆ ಸೊ ರಸಮಿನಿಯಾ ತರ್ಟಿ ನೈನಲ್ಲಿ ಡ್ರೂಮ್ ಮ್ಯಾಕೆಂಟೈರ್ ಅವರಿಗೆ ಮ್ಯಾಚ್ ಇಲ್ಲ ಅಂತ ರಿಪೋರ್ಟ್ ಬರ್ತಿದೆ ಬಟ್ ಮ್ಯಾಚು ಇದ್ದೇ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು ಬಟ್ ಎಕ್ಸ್ಟ್ರೀಮ್ ರೂಲ್ಸಲ್ಲಿ ಡ್ರೂಮ್ ಮ್ಯಾಕೆಂಟೈರ್ ವರ್ಸಸ್ ಕೇರಿಯನ್ ಕ್ರಾಸ್ ಅವರ ಮ್ಯಾಚು ರೂಮರ್ಸ್ ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಆಗಿಂದಲೂ ಈ ಮ್ಯಾಚು ರೂಮರ್ಸ್ ಇತ್ತು ಆ್ಯಂಡ್ ಈಗಲೂ ಕೂಡ ರೂಮರ್ಸ್ ಇದೆ ಎಕ್ಸ್ಟ್ರೀಮ್ ರೂಲ್ಸಲ್ಲಿ ಕೇರಿಯನ್ ಕ್ರಾಸ್ ವರ್ಸಸ್ ಡ್ರೂ ಮ್ಯಾಗೆಂಟೈರ್ ಅವರ ಮ್ಯಾಚು ಸೊ ಎಕ್ಸ್ಟ್ರೀಮ್ ರೂಲ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ ಡಬ್ಲ್ಯೂ ಡಬ್ಲ್ಯೂ ಈ ಬಾರಿಯ ಎಕ್ಸ್ಟ್ರೀಮ್ ರೂಲ್ಸ್ನ ತುಂಬ ದೊಡ್ಡ ಲೆವೆಲಲ್ಲಿ ಬುಕ್ ಮಾಡ್ತಿದ್ದೆ ಯಾಕಂದರೆ ಈ ಬಾರಿಯ ಎಕ್ಸ್ಟ್ರೀಮ್ ರೂಲ್ಸ್ ಪೇಪರ್ ಯು ಪ್ರಾಬಬ್ಲಿ ಲಾಸ್ಟ್ ಪೇಪರ್ ಯೂ ಆಗ್ಬೋದು ಅದಾದಮೇಲೆ ವಾರ್ಸ್ ಗೇಮ್ಸ್ಗೆ ಡಬ್ಲ್ಯೂ ಡಬ್ಲ್ಯೂ ಶಿಫ್ಟ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಟ್ರಿಪಲ್ ಎಚ್ ಅವರು ಈ ಎಕ್ಸ್ಟ್ರೀಮ್ ರೂಲ್ಸ್ನ ತುಂಬ ದೊಡ್ಡದಾಗಿ ಆ್ಯಂಡ್ ಎಕ್ಸ್ಟ್ರೀಮ್ ಆಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕೂಡ ರಿಪೋರ್ಟ್ ಬಂದಿತ್ತು ಬಟ್ ಎಕ್ಸ್ಟ್ರೀಮ್ ರೂಲ್ಸ್ ನ ಎಕ್ಸ್ಟ್ರೀಮ್ ಆಗಿ ಬುಕ್ ಮಾಡೋದಕ್ಕೆ ನಮಗೆ ಚಾಂಪಿಯನ್ಶಿಪ್ ಅಗತ್ಯ ಇದೆ ಅಂಡ್ ಎರಡು ಚಾಂಪಿಯನ್ಶಿಪ್ ಗಳು ರೋಮನ್ ರೈನ್ಸ್ ಅವರ ಬಳಿ ಇದೆ ಅಂಡ್ ರೋಮನ್ ರೈನ್ಸ್ ಅವರು ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಡಬ್ಲ್ಯೂ ಡಬ್ಲ್ಯೂಇ ಬ್ರಾಕ್ ಲೆಸ್ನರ್ ಅವ್ರನ್ನ ಎಕ್ಸ್ಟ್ರೀಮ್ ರೂಲ್ಸ್ ಗೆ ಕರೆಸೋ ಸಾಧ್ಯತೆಗಳಿದೆ ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ನಮಗೆ ಎಕ್ಸ್ಟ್ರೀಮ್ ರೂಲ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ನಯ ನವೆಂಬರ್ ಅಲ್ಲಿ ನಮಗೆ ಕ್ರೌನ್ ಜುವೆಲ್ ನೋಡೋದಕ್ಕೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಕ್ರೌನ್ ಜುವಲ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಶೆಡ್ಯೂಲ್ ಆಗಿದ್ದಾರೆ ಅಂತ ರಿಪೋರ್ಟ್ಗಳು ಬರ್ತಾ ಇದೆ ಸೊ ಅವರು ಕ್ರೌನ್ ಜುವೆಲ್ ಗೆ ಶೆಡ್ಯೂಲ್ ಆಗಿದ್ರೆ ಅಂಡ್ ಅವರ ಮ್ಯಾಚು ಕ್ರೌನ್ ಜೋಲಲ್ಲಿ ಆಗ್ತಾ ಇದ್ದರೆ ಎಕ್ಸ್ಟ್ರೀಮ್ ರೂಲ್ಸಿಂದಲೇ ಅವರ ಅಷ್ಟೇನಿದೆ ಸ್ಟೋರೇಜ್ ಏನೋ ಅದನ್ನು ಬಿಲ್ಡ್ ಮಾಡೋದಕ್ಕೆ ಡಬ್ಲ್ ಡಬ್ಲ್ಯೂ ಪ್ರಯತ್ನ ಪಡುತ್ತಂತೆ ಆ್ಯಂಡ್ ಎಕ್ಸ್ಟ್ರೀಮ್ ರೂಲ್ಸ್ಗೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬಂದರೆ ಎಕ್ಸ್ಟ್ರೀಮ್ ರೂಲ್ಸ್ ಆಲ್ರೆಡಿ ದೊಡ್ಡ ಈವೆಂಟ್ ಆಗೋ ಎಲ್ಲ ಚಾನ್ಸಸ್ಗಳು ಕಂಡು ಬರುತ್ತೆ ಆ್ಯಂಡ್ ದೊಡ್ಡ ಈವೆಂಟ್ ಕೂಡ ಆಗುತ್ತೆ ಸೊ ನೋಡೋಣ ಏನು ಮಾಡುತ್ತೆ ಡಬ್ಲ್ಯೂ ಡಬ್ಲ್ಯೂ ಅಂತ ಆ್ಯಂಡ್ ರಿಪೋರ್ಟು ಹಂಡ್ರೆಡ್ ಪರ್ಸೆಂಟಿನ್ ಸರಿ ಇಲ್ಲ ಎಕ್ಸ್ಟ್ರೀಮ್ ರೂಲ್ಸ್ಗೆ ಬ್ರಾಕ್ ಲೇಸ್ನರ್ ಅವರು ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಬರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ